ಯುಪಿಎ ಸರ್ಕಾರದ 2009 ರ ಆರ್ಟಿಇ ಕಾಯ್ದೆ ಉದ್ದೇಶ ಬಡ ಮಕ್ಕಳಿಗೆ ಶಿಕ್ಷಣ ದೊರೆಯಲಿ ಎಂದು ಆದರೆ ಅಧಿಕಾರಿಗಳ ಎಡವಟ್ಟಿನಿಂದ ಈ ಕಾಯ್ದೆ ಹಳ್ಳ ಹಿಡಿಯುವ ಲಕ್ಷಣ ಕಂಡುಬರುತ್ತಿದೆ ಹೌದು ರಾಯಚೂರಿನ 5 ತಾಲ್ಲೂಕುಗಳಲ್ಲಿ 2012-13 ನೇ ಸಾಲಿನಲ್ಲಿ ಆರ್ಟಿಇ ಕಾಯ್ದೆ ಅಡಿಯಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿ ಮಕ್ಕಳನ್ನ ಆಯ್ಕೆ ಮಾಡಿದ್ದಾರೆ ಆದರೆ ಅಧಿಕಾರಿಗಳೇ ಆಯ್ಕೆ ಮಾಡಿದ 598 ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಮೀಸಲಾತಿ ಅನ್ವಯ ಸೀಟು ಹಂಚಿಕೆ ಮಾಡಿದ್ರು ಆದರೆ ಇದೀಗ ತಾವೇ ಆಯ್ಕೆ ಮಾಡಿದ 598 ಮಕ್ಕಳಲ್ಲಿ 265 ಮಕ್ಕಳನ್ನ ತಿರಸ್ಕರಿಸಲಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ सरकार कानून इन साधक बाधक तेज कानून इक नेर हणे क्षेत्र शिक्षण अधिकारी अद्क संबंध नोडल अधिकारी इवर अर्जेंट अमानतु कायदे नमग भाला अन्याय आते नम मकल शिक्षण वंचितर आर टी कायद वंचितर पालक वोकूटविक ना मुंह तालूकनाद्यंत प्रतिभा पालक प्रतिनिधिया नानी इन मानवियल्ली 107 खासगि शालेगळु 2012-13 ने सालिनल्लि शिक्षण इलाके आय्के माडलु 598 मक्कळन्न इलाकेयिंद सीटु हंचिके माडलागित्तु ಸರ್ಕಾರದ ನಿಯಮದ ಪ್ರಕಾರ ಆರ್ಟಿಇ ಅಡಿಯಲ್ಲಿ ಕಲಿಯುತ್ತಿರುವ ಮಕ್ಕಳ ಶುಲ್ಕವನ್ನು ಸರ್ಕಾರ ಪಾವತಿಸಬೇಕು ಆದರೆ ಶಿಕ್ಷಣ ಇಲಾಖೆ 598 ಮಕ್ಕಳ ಪೈಕಿ ಕೇವಲ 333 ಮಕ್ಕಳ ಶುಲ್ಕವನ್ನು ಮಾತ್ರ ಶಾಲೆಗಳಿಗೆ ಶುಲ್ಕ ಪಾವತಿಸಿ ಇನ್ನುಳಿದ 265 ಮಕ್ಕಳ ಶಾಲಾ ಶುಲ್ಕವನ್ನು ಪಾವತಿನೇ ಮಾಡಿಲ್ಲ ಇತ್ತೀಚೆಗೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ಹೇಳ್ತಾ ಇದ್ದರು ಈ ಸರ್ಕಾರದಿಂದ 255 ಜನ ವಿದ್ಯಾರ್ಥಿಗಳಿಗೆ ದುಡ್ಡು ಬಂದಿಲ್ಲ ಅದಕ್ಕಾಗಿ ಸರ್ಕಾರದಿಂದ ದುಡ್ಡು ಬರದಿದ್ರೆ ಅನಿವಾರ್ಯ ನೀವು ಫೀಸ್ ಕಟ್ಟಬೇಕಾಗುತ್ತೆ ಅದಕ್ಕೆ ನಿಮ್ಮ ತಲೆಮೇಲೆ ಬಿರುತ್ತೆ ಅದಕ್ಕೆ ನಾನು ಒಂದು ಆಂದೋಲನ ಇಟ್ಕೊಂಡಿದ್ದೀನಿ ಸಚಿವರ ಆಫೀಸಲ್ಲಿ ಮನಪತ್ರ ಕೊಡೋಣ ಅದಕ್ಕೆ ಎಲ್ಲರೂ ಹೋಗೋಣ ಅಂತ ಹೇಳ್ತಾರೆ ಅಕಸ್ಮಾತ್ ಇವರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನೇ ಇರಲಿ ಮ್ಯಾನೇಜ್ಮೆಂಟ್ ಅವರದು ಗವರ್ನಮೆಂಟ್ ಏನೇ ಇರಲಿ ಅದನ್ನ ಅವರು ಇಬ್ರು ತಗೊಂಡಿಸಿ ನೀವು ಸರ್ಕಾರದಿಂದ ದುಡ್ಡು ಬರಲಿಲ್ಲ ಅದಕ್ಕೆ ನೀವು ಕಟ್ಟಬೇಕಾದ್ರೆ ಆರ್ಟಿಇದು ಮೂಲ ಉದ್ದೇಶ ಬಡವರಿಗೆ ಒಳ್ಳೆಯ ಬಡವರ ಮಕ್ಕಳಿಗೆ 24% ಅಲ್ಲಿ ಮೀಸಲಾತಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಮಾಡಿರೋ ಒಳ್ಳೆಯ ಇದು ಇನ್ನು ಆರ್ಟಿಇ ಅಡಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಶುಲ್ಕವನ್ನು ಆಯಾ ಶಾಲೆಗಳಿಗೆ ಶುಲ್ಕ ಪಾವತಿಸಬೇಕು ಆದರೆ ಇಲ್ಲಿಯವರೆಗೆ ಸಮರ್ಪಕವಾಗಿ ಪಾವತಿಸಿಲ್ಲ ಈ ಬಗ್ಗೆ ಕೇಳುವಕ್ಕೆ ಹೋದರೆ 598 ವಿದ್ಯಾರ್ಥಿಗಳಲ್ಲಿ 333 ವಿದ್ಯಾರ್ಥಿಗಳ ಶುಲ್ಕ ಪಾವತಿಸಿ 265 ವಿದ್ಯಾರ್ಥಿಗಳನ್ನು ಕಡೆಗಣಿಸಿರುವುದು ಬೆಳಕಿಗೆ ಬಂದಿದೆ ಹೀಗಾಗಿ ಸರ್ಕಾರದಿಂದ ಬಂದ ಅನುದಾನ ವಾಪಸ್ ಆಗಿದೆ ಈ ಒಂದು ಆರ್ಟಿ ಅಡಿನಲ್ಲಿ ಮಕ್ಕಳನ್ನು ದಾಖಲೆ ಮಾಡಿಕೊಂಡು ಆ ವರ್ಷ 598 ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಗಳಿಂದ ಪ್ರವೇಶವನ್ನು ನಾವು ನೀಡಿದ್ವಿ ಆ ಒಂದು ಇದರಲ್ಲಿ 333 ಮಕ್ಕಳಿಗೆ ಮಾತ್ರ ಆ ಒಂದು ವರ್ಷದಲ್ಲಿ ಎನ್ರೋಲ್ಮೆಂಟ್ ಸಿಕ್ಕಿತ್ತು ಆ ಒಂದು 333 ಮಕ್ಕಳಿಗೆ ಮಾತ್ರ ಹಣ ಬಿಡುಗಡೆಯಾಗಿದಂತದ್ದು ಇನ್ನುಳಿದ 265 ಮಂದಿ ಮಕ್ಕಳಿಗೆ ಆಯ್ಕೆ ಮಾಡಿದ್ದು ಆ ಒಂದು ಸರ್ಕಾರಿ ಒಂದು ನೋಡಲ್ ಅಧಿಕಾರಿಗಳೇ ಆಯ್ಕೆ ಮಾಡಿದ್ರು ಪಟ್ಟಿಗಳು ಕೂಡ ಲಗಚಿದ್ರು ಅದಕ್ಕೆ ಪೂರಕ ಮಾಹಿತಿ ಕೂಡ ನಮ್ಮಲ್ಲಿದೆ ಆ ಒಂದು ಹೊಣೆಯನ್ನ ಅರಿತುಕೊಂಡು ಅದನ್ನ ಸರಿ ಮಾಡಿ ಈ ಒಂದು 265 ಮಕ್ಕಳಿಗೆ ಸಿಗಬೇಕಾದ ನ್ಯಾಯವನ್ನ ಒದಗಿಸಿಕೊಡಬೇಕಾಗಿ ಈ ಮೂಲಕ ಆ ಒಂದು ಅಧಿಕಾರಿಗಳಿಗೆ ಒತ್ತಡಪೂರ್ವಕವಾಗಿ ಮತ್ತು ಸರ್ಕಾರಕ್ಕೆ ಕೂಡ ಒತ್ತಡಪೂರ್ವಕವಾಗಿ ವಿನಂತಿಸುತ್ತೇವೆ ಇನ್ನು ಕಾಯ್ದೆ ಪ್ರಕಾರ ಪ್ರತಿಯೊಬ್ಬರಿಗೂ 11848 ರೂಪಾಯಿ ಹಣವನ್ನು ಸರ್ಕಾರ ನೀಡಿದೆ ಆದರೆ ಸರ್ಕಾರ ಮಾತ್ರ ಖಾಸಗಿ ಶಿಕ್ಷಣ ಸಂಸ್ಥೆಯ ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಹಾಗೂ ಬೇರೆ ವಿದ್ಯಾರ್ಥಿಗಳಿಗೆ ಪಡೆಯುವ ಶುಲ್ಕ ಅನುಸರಿಸಿ ಶುಲ್ಕ ಪಾವತಿಸ್ತಾ ಇದ್ದಾರೆ ಇದರಿಂದ ಬಾಕಿ ಹಣ ಎಲ್ಲಿ ಹೋಗ್ತಾ ಇದೆ ಅನುಮಾನ ವ್ಯಕ್ತವಾಗಿದೆ ಒಟ್ಟಿನಲ್ಲಿ ಸರ್ಕಾರ ಕಡ್ಡಾಯ ಶಿಕ್ಷಣ ಕಾಯ್ದೆಯಲ್ಲಿ ಗೊಂದಲ ಸೃಷ್ಟಿಸಿದ್ದು ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಮಲ್ಲಿಕಾರ್ಜುನ ಸ್ವಾಮಿ ರಾಜ್ ನ್ಯೂಸ್ ರಾಯಚೂರು